ಇವತ್ತೇನು ವಿಶೇಷವಾಗಿ ಇದು ನಮ್ಮ ಜಿಲ್ಲಾ ಇದು ಸಹಕಾರಿ ಸಪ್ತಾಹ ಮಾಡ್ತಾ ಇದ್ದೀವಿ. ಈಗ ವಿಶೇಷವಾಗಿ ಕೆ ಎಮ್ ಎಫ್ ನಾವೆಲ್ಲ ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ಜಿಲ್ಲೆಯಿಂದ ಎಲ್ಲರಿಗೂ ಬರಕ್ಕೆ ಹಿಡಿದಿದ್ದಾರೆ. ಅಂದರೆ ಏನು ನಮ್ಮ ಸಂಸ್ಥೆ ಅದಾವೆ ಕೆಳಗಡೆ ಸೊಸೈಟಿ ಮಾಡ್ತಾ ಇದ್ದೀವಿ. ನಾವು ಮುಂದಿನ ದಿನಮಾನದಲ್ಲಿ ಕೆ ಎಮ್ ಎಫ್ ನಂದಿನಿ ಚಾಕ್ಲೇಟ್ ಲಾಂಚ್ ಮಾಡ್ಬೇಕಂತ ಮಾಡಿದ್ವಿ. ಅದರ ಟ್ರಯಲ್ ಬೇಸ್ ಮ್ಯಾಗೆ ಸ್ವಲ್ಪ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಸೊ ಅದನ್ನು ಜನವರಿಯಲ್ಲಿ ಮಾಡ್ತಾ ಇದ್ವಿ. ಸೊ ಹೊಸ ಹೊಸ ಪ್ರಾಡಕ್ಟ್ನ ಆಲ್ರೆಡಿ ಈಗಾಗಲೇ ಬೆಂಗಳೂರಲ್ಲಿ ರಿಲೀಸು ಮಾಡಿದ್ದಾರೆ. ಸೊ ಆಮೇಲೆ ಇವತ್ತು ಚಾಕ್ಲೇಟು ಬ್ರೆಡ್ಡು ಮಾಡ್ತಾ ನಂದಿನಿ ಬ್ರೆಡ್ ಅಂತ ಅವ್ನ ಸ್ಯಾಂಪಲ್ ಎಲ್ಲ ಇವತ್ತು ಕೊಡ್ತಾ ಇದ್ದೀವಿ. ಸೊ ಅದನ್ನು ಮುಂದಿನ ದಿನಮಾನದಲ್ಲಿ ನಂದಿನಿ ಬ್ರೆಡ್ಡು ಚಾಕ್ಲೇಟು ದೊಡ್ಡ ಪ್ರಮಾಣದಲ್ಲಿ ಜನವರಿಯಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಮಾಡ್ತಾಯಿದ್ರಿ. ಅದನ್ನೆಲ್ಲ ತಮಗೆ ಸಚಿವರಿಂದ ಉದ್ಘಾಟನೆ ಮಾಡ್ತೀವಿ. ಅದನ್ನೆಲ್ಲ ಬ್ರೀಫ್ ಅಲ್ಲಿ ಮಾಡ್ತೀವಿ ಅಂದರೆ ಇನಾಗ್ರೇಷನ್ ಆದ ನಂತರ ಮಾಡೋಣ ಅಂತೇಳಿ ಬಿಟ್ಟಿದ್ದೀವಿ. ಬ್ರೀಫ್ ಮಾಡ್ತಿದ್ದೆ. ಖಂಡಿತ ಬರ್ತದೆ ನೋಡಿ. ಎಮ್ಮೆ ಹಾಲು ಬೆಳಗಾಂ ಬಿಜಾಪುರಲ್ಲಿ ಜಾಸ್ತಿ ಬೇಡಿಕೆ ಇದೆ. ಉಳಿದ ಭಾಗದಲ್ಲಿ ಭಾಳ ಕಡಿಮೆ ಇದೆ. ಎಲ್ಲ ಕಡೆ ಆಕಳ ಹಾಲಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಅಂದರೆ ನಮ್ಮ ಸೌತಲ್ಲಿ. ಸೊ ಎಮ್ಮೆ ಹಾಲು ಸಿಗೋದನ್ನು ಜಾಸ್ತಿ ಬೆಳಗಾಂ ಡಿಸ್ಟಿಕಲ್ಲಿ ಬಿಜಾಪುರಲ್ಲಿ. ಸೊ ಅದಕ್ಕೆ ಡಿಮ್ಯಾಂಡು ಭಾಳ ಇದೆ. ಅದಕ್ಕೆ ನಾವು ಎರಡೂ ಒಕ್ಕೊಟ್ಟಿಗೆ ಬೆಳಗಾಂ ಬಿಜಾಪುರಿಗೆ ಜಾಸ್ತಿ ದುಡ್ಡು ಕೊಟ್ಟು ಎಮ್ಮೆ ಹಾಲು ಪರ್ಚೇಸ್ ಮಾಡಿ ಅದಕ್ಕೆ ಮಾರ್ಕೆಟಿಂಗು ಮಾಡೋಕ್ಕಾಗುತ್ತೆ ಅಂತೇಳಿ ಎಲ್ಲ ಹೇಳ್ತಾ ಇದ್ದೀವಿ. ಸೊ ಮುಂದಿನ ದಿನಮಾನದಲ್ಲಿ ಎಮ್ಮೆ ಹಾಲು ಜಾಸ್ತಿ ಪರ್ಚೇಸ್ ಮಾಡ್ತೀವಿ. ನಮಗೆ ಬೆಳಗಾಂ ಬಿಜಾಪುರಿಗೆ ಒಂದೇ ಪ್ರಾಬ್ಲಮ್ ಇದೆ, ಇಲ್ಲಿ ಪ್ರೈವೇಟ್ ಭಾಳ ಜನ ಇದ್ದಾರೆ. ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಕಾಂಪಿಟೇಷನ್ ಇವ್ರು ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಅವ್ರು ಕಮಿಷನ್ ಜಾಸ್ತಿ ಕೊಡ್ತಾರೆ, ನಮ್ಮದು ಕಮಿಷನ್ ಲಿಮಿಟೆಡ್ ಇದೆ. ಸೊ ಮುಂದಿನ ದಿನಮಾನದಲ್ಲಿ ಎಮ್ಮೆ ಹಾಲು ತೊಗೊಂಡು ಇನ್ನೂ ಪ್ರೈವೇಟ್ ಜೊತೆ ಕಾಂಪಿಟೇಷನ್ ಮಾಡ್ತೀವಿ ನಾವು. ಇಲ್ಲ, ಅದು ಬೆಂಗಳೂರು ಒಕ್ಕೂಟಲ್ಲಿ ದೇಸಿ ಅಂತೇಳಿ ನಮ್ಮ ಬೆಂಗಳೂರು ಒಕ್ಕೂಟದವರು ಮಾಡಿದ್ರು, ಮಾಡಿ ಈಗೂ ಮಾಡ್ತಾಯಿದ್ದಾರೆ. ಸೊ ಅದು ಬೇರೆ ಕಡೆ ಪ್ರಯೋಗ ಇನ್ನೂ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಅದನ್ನು ನಾವು ಮಾಡಿಬಿಟ್ರೆ ಅದಕ್ಕೆ ರೇಟ್ ಭಾಳ ಜಾಸ್ತಿ ಇರುತ್ತೆ ರೀ. ತಾವು ಅಧ್ಯಕ್ಷರಿ ಎಷ್ಟು ಲೀಟ್ರ್ ಹೆಂಗೆ ಮಾಡ್ತಾಯಿದ್ರಿ ಈಗ? ಹ್ಞೂ, ರೇಟ್ ಎಷ್ಟು ಮ್ಯಾಮ್? 80 ರೂಪಾಯಿ ಲೀಟ್ರ್ ಮಾಡ್ತಾಯಿದ್ದಾರೆ. ನೀವು ಬೇರೆದೆಲ್ಲ ನಾವು 37 ರೂಪಾಯಿ ಮಾಡ್ತಾಯಿದ್ದೀವಿ, ಅದು 80 ರೂಪಾಯಿ ಇದೆ. ಅದಕ್ಕೆ ಜನ ಸ್ವಲ್ಪ ಮಾರ್ಕೆಟ್ ಕಷ್ಟ ಆಗ್ತಿದೆ, ಅದನ್ನ ನೋಡ್ಕೊಂಡು ಬಿಟ್ಟು ಆಮೇಲೆ ಎಲ್ಲರೂ ದೊಡ್ಡ ದೊಡ್ಡ ಸಿಟಿಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ವಿ. ಆ ಟೈಮ್ದಲ್ಲಿ ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ. ಇವತ್ತಿಂದ ಅದು ಸಹಕಾರ ಸಪ್ತಾಹ ಮಾಡ್ತಿದ್ವಿ. ವಿಶೇಷ ಅಂದರೆ ನಮ್ಮ ಬೆಳಗಾವಿ ಜಿಲ್ಲೆ ಹಿರಿಯ ಸಹಕಾರದವ್ರನ್ನ ನಮ್ಮ ಕ್ಷೇತ್ರದ ಬಿ ಆರ್ ಪಾಟೀಲ್ ನಾಗನೂರು ಬಸ್ಗೌಡ್ರಿಗೆ ಸಹಕಾರ ರತ್ನ ಅವಾರ್ಡ್ ಕೊಡ್ತಾ ಇದ್ದೀವಿ. ಸೊ ರಾಜ್ಯ ಮಟ್ಟದ ಅವಾರ್ಡ್ ಅದು. ಬೆಂಗಳೂರಲ್ಲಿ ಅವ್ರಿಗೆ ಹೆಲ್ತ್ ಸರಿಯಾಗಿ ಹೋಗೋಕ್ಕಿಲ್ಲ, ಇವತ್ತು ಅವ್ರಿಗಿಲ್ಲೇ ಮಾನ್ಯ ಸಚಿವರು ಅವಾರ್ಡ್ ಕೊಡ್ತಾಯಿದ್ರೆ ಅದೊಂದು ವಿಶೇಷ ಇದೆ. ಮತ್ತು ಎಲ್ಲರೂ ಕರೆದ್ಬಿಟ್ಟು, ಯಾಕಂದರೆ ಇವತ್ತು ಇಡೀ ದೇಶದಲ್ಲಿ 50 ಭಾಗ ಸಹಕಾರಿ ಕ್ಷೇತ್ರದಿಂದ ಆರ್ಥಿಕವಾಗಿ ನಿಂತಾರೆ ನಮ್ಮ ಜನ, ಅಂದರೆ ರೈತರ ಬೆನ್ನೆಲುಬಿರುವಂಥ ಸಹಕಾರಿ ಸಂಸ್ಥೆ. ಸೊ ಇದನ್ನೆಲ್ಲ ಜನಕ್ಕೆ ಮನವರಿಕೆ ಮಾಡಿ ಮುಂದಿನ ದಿನಮಾನದಲ್ಲಿ ಬರೀ ನಮ್ಮ ಉತ್ತರ ಕರ್ನಾಟಕ ಜನ ಬರೀ ಕಬ್ಬಿನಿಂದನೇ ಜೀವನ ನಡೆಸ್ತಾರೋ, ಹೈನುಗಾರಿಕೆ ನೀವು ಬರ್ರಿ ಅಂತೇಳೆಲ್ಲ ಇಂಥೆಲ್ಲ ಪ್ರೋಗ್ರಾಮ್ ಇವತ್ತೆಲ್ಲ ಮಾನ್ಯ ಸಚಿವರು ನಾವು ಮನವರಿಕೆ ಮಾಡುವಂಥ ಅನೇಕ ಕಾರ್ಯಕ್ರಮ ಅದಾವೆ. ಕಾರ್ಯಕ್ರಮ ಮುಗಿದ ತಕ್ಷಣ ಕೆಲವೊಂದು ವಿಚಾರ ತಮಗೆ ಅಲ್ಲೇ ನಾವು ಹೇಳ್ತೇವೆ. ಅದಕ್ಕೆ ಅಲ್ಲ, ಲಾಕ್ಡೌನಲ್ಲಿ ಸೊ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಇಂಡಸ್ಟ್ರಿ ಬಂದ್ ಆಗಿತ್ತು. ಆದರೆ ದೇವ್ರ ದಯ, ನಮ್ಮ ಮುಖ್ಯಮಂತ್ರಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು, ಸಹಕಾರ ಸಚಿವರು ಮಾನ್ಯ ಸೋಮಶೇಖರ್ ಅವ್ರದಿಂದ ಎಲ್ಲೂ ಒಂದು ಲೀಟ್ರ್ ಹಾಲನ್ನು ರೈತರು ನಾವು ಚೆಲ್ಲಾಗಿ ಕೊಡೋದಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಹಾಲು ಖರೀದಿ ಮಾಡಿದ್ದೀವಿ, ರೈತರಿಗೆ ದುಡ್ಡು ಕೊಟ್ಟಿವಿ, ಗ್ರಾಹಕರಿಗೂ ಒಪ್ಪಿಸಿದ್ವಿ. ಶಾರ್ಟೇಜ್ ಬಂದಾಗ ಸನ್ಮಾನ್ಯ ಮುಖ್ಯಮಂತ್ರಿಯವರು 80 ಕೋಟಿ ದುಡ್ಡನ್ನು ಸರ್ಕಾರದಿಂದ ನಮಗೆ ಕೊಟ್ಟು ಹಾಲನ್ನು ರೈತರಿಂದ ಖರೀದಿ ಮಾಡಿ ಜನಕ್ಕೆ ಫ್ರೀಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಸೊ ಇಂಥ ಟೈಮಲ್ಲಿ ನಮ್ಮದು ಸಂಸ್ಥೆ 160 ಕೋಟಿ ಲಾಭದಲ್ಲಿದೆ. ಆಮೇಲೆ ಅದರಲ್ಲಿ ಕೆಲವೊಂದು ಸಂಸ್ಥೆಗೆ ದುಡ್ಡು ಕೊಟ್ಬಿಟ್ಟು ಲಾಸ್ಟ್ ಫೈನಲ್ ಬ್ಯಾಲೆನ್ಸ್ ಶೀಟ್ ನಮ್ಮದು 128 ಕೋಟಿ ಲಾಭದಾಗ ಇವತ್ತಿಗಿದೆ ಲಾಕ್ಡೌನ್ ಟೈಮಲ್ಲಿ. ಮುಂದಿನ ದಿನಮಾನದಲ್ಲಿ ಕೆ ಎಮ್ ಎಫ್ ಮುಖಾಂತರ ಇನ್ನೂ ರಾಜ್ಯದಲ್ಲಿ ರೈತರಿಗೆ ಒಳ್ಳೆಯ ಒಳ್ಳೆಯ ಕೆಲಸ ಆಗುವಂಥ ಕಾರ್ಯಕ್ರಮ ನಾವು ಮಾನ್ಯ ಸಹಕಾರ ಸಚಿವರು ಮುಖ್ಯಮಂತ್ರಿಯವರು ಕೊಡ್ತಾಯಿದ್ದೀವಿ.